ಕೆಲವೇ ಕ್ಷಣಗಳಲ್ಲಿ ತಾವು ಬಂದು ಆಗಮಿಸಬೇಕು ಅಂದ್ರು ಒಪ್ಪನೆ ಮುಖಂಡ ಮಡಿಕಲ್ ಒಳ್ಳೆ ಶುಭ ದಿನ. ಯಾಕೆ ಅಂತ ಹೇಳಿದ್ರೆ ನಮ್ಮ ನಾಗೇಶ್ ಸರ್ ಎಲ್ಲಿಗೆ ಬಂದ್ರು ಕೂಡ ಅವರು ಇನ್ನೊಬ್ರು ಇನ್ನೊಬ್ರು ಹೇಳ್ಬೇಕು ಅನ್ನೋದನ್ನೆಲ್ಲ ಇವತ್ತು ಯಾವ್ದೋ ಒಂದು ರಸ್ತೆ ಹೋಗ್ತಾ ಇರ್ತೀವಿ, ಹೋಗ್ತಾ ಇದ್ರೆ ಒಂದ್ ಸ್ವಲ್ಪ ರೋಡ್ ಒಂದೊಂದು ರೋಡ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಏನೋ ಒಂದು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದು ಅವ್ರದ್ದೊಂದು ಕನಸು. ಆ ಕನಸು ಮುಳಬಾಗಿಲು ತಾಲೂಕಿನಲ್ಲಿ ಮನಸ್ಸು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಅವ್ರದೇ ಆದ ಒಂದು ಕಾಳಜಿ ಇದೆ. ಅಂತ ಅವರು ನಮ್ಮ ಎಚ್ಚುವರಿ ಗ್ರಾಮ ಪಂಚಾಯತಿಗೆ ನಾನು ಇವತ್ತು ಖುಷಿಯಾಗಿ ಹೇಳ್ಬೇಕು ಅಂದ್ರೆ ಏನಂದ್ರೆ ನಾವು ಅಧ್ಯಕ್ಷರಾಗಿತ್ತು ಅಧ್ಯಕ್ಷ ಆಗಿದ್ದಕ್ಕೆ ಇವತ್ತು ಮೊದಲನೇ ಬಾರಿಗೆ ನಮ್ಮ ಎಚ್ಚುವರಿ ಗ್ರಾಮ ಪಂಚಾಯತಿಗೆ ಬರ್ತಾ ಇದ್ದಾರೆ. ಅದೇ 18 ಹಿಂದೆ ಅವತ್ತು ನಾನು ಅಧ್ಯಕ್ಷ ಆಗಿದ್ದೆ. ಒಂದು 20 ನಮ್ಮ ಸಾಹೇಬ್ ನಮ್ಮ ಗೊಳಗಿ ಗ್ರಾಮ ಪಂಚಾಯತಿ ಕರೆಸ್ತಾ ಇದೆ ನಮ್ಮ ಅಧ್ಯಕ್ಷತೆಯಲ್ಲಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಎಚ್ ನಾಗೇಶನ್ ಅವರು ಒಂದು ಡೆವಲಪ್ಮೆಂಟ್ಗೆ ಅಷ್ಟು ಒಂದು ಒತ್ತು ಕೊಡ್ತಾರೆ. ಇವ್ರು ಹೇಳ್ಬೇಕು ಅವ್ರು ಹೇಳ್ಬೇಕು ಅನ್ನೋ ಒಂದು ಉದ್ದೇಶ ಇರಲ್ಲ, ಏನೋ ಒಂದು ಮಾಡ್ಬೇಕು ಅನ್ನೋ ಗುರಿ. ಅದಕ್ಕೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿಗೆ ನಮ್ಮ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಹಾಗೂ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ನಾಯಕರು ಅಚ್ಚುಮೆಚ್ಚಿನ ನಾಯಕರು ನಮ್ಮ ಪ್ರೀತಿಗೆ ಇವತ್ತು ಅವರು ತಿರುಗುಣಿ ನಾವು ಅವರ ಪ್ರೀತಿಗೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಗೊಳಗಿ ಗ್ರಾಮ ಪಂಚಾಯತಿಯ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಗ್ರಾಮಸ್ಥರ ಪರವಾಗಿ ಕೂಡ ಇವತ್ತು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಏನು ಈ ಕ್ಯಾಂಪ್ ನಡೆಸ್ತಾ ಇದ್ದಾರೆ ಅಂತೇಳಿ ನಮ್ಮ ಹತ್ರ ಬಂದಾಗ ನಮ್ಗೆ ಜಾಸ್ತಿ ಒಳ್ಳೇದಿಲ್ಲಪ್ಪ, ನಮ್ ಸರ್ಕಾರ ನಿಮ್ಗೆ ಏನ್ ಬೇಕೋ ಇರ್ತದೆ ನೀವು ಬಂದು ನಮ್ಗೆ ಅನುಕೂಲ ಮಾಡ್ಕೊಟ್ಬಿಟ್ಟು ಇವ್ರು ಚಕಾಪಲ್ಲೆ ನಿಲ್ಸ್ಬಿಡ್ಬಾರ್ದು. ಇನ್ನು ಏನ್ ಪ್ರಾಬ್ಲಮ್ ಬಂದ್ರೆ ಕೂಡ ನಿಮ್ ಆಸ್ಪತ್ರೆ ಕರ್ಕೊಂಡು ಹೋಗಿ ಎಲ್ರಿಗೂ ಆಸ್ಪತ್ರೆ ಚಿಕಿತ್ಸೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳಿದಾಗ ಸರ್ ನಿಮ್ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ ಸ್ನೇಹಿತರು ಇದ್ದಾರೆ ಅವರು ನಮ್ಗೆ ಮಾತು ಕೊಟ್ಟಿದ್ದಾರೆ. ಇವತ್ತು ಚಕಾಪಲ್ಲೆ ನಿಂತೋಗಲ್ಲ ನಿಮ್ಗೆ ಆ ಆಸ್ಪತ್ರೆಯಲ್ಲಿ ಎಂತ ಆಪರೇಷನ್ ಇದ್ರೂ ಕೂಡ ಫ್ರೀ ಆಗಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ ಭರವಸೆ ಕೊಟ್ಟಿದ್ದಾರೆ. ನಮ್ ಶಾಸಕರು ಕೂಡ ಅವರಿಗೆ ನಿರ್ದೇಶನ ಕೊಡ್ತಾರೆ. ಅದೇ ರೀತಿಯಾಗಿ ಇವತ್ತು ಬೇರೆ ಏನು ಮಾತಾಡಲ್ಲ. ಯಾಕೆ ಅಂದ್ರೆ ಇವತ್ತು ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಅಂದ್ರೆ ಇವತ್ತು ಸುಮಾರು ನಾವೆಲ್ಲ ಇಲ್ಲೇ ಓದಿರೋದು. ಈ ಶಾಲೆ ಸ್ಥಾಪನೆ ಆದಾಗ ಒಂದು ಶೆಡ್ ಅಂತ ಹೇಳ್ತಾರೆ ಒಂದು ಊರಲ್ಲಿ ಹಸುನು ಮಾಡಿ ಅಂತ ಇದರಲ್ಲಿ ಇರಲ್ಲ ಈ ಶಾಲೆಯನ್ನ ಊರಲ್ಲಿ ಸ್ಥಾಪನೆ ಮಾಡಿದ್ರು. ಅಭಿಪ್ರಾಯದಲ್ಲಿ ನಮ್ಮ ವಿಜಯಗೌಡರ ವಂಶಸ್ಥ ಆಗಿರ್ತಕ್ಕಂಥ ಎಚ್ ಡಿ ವೆಂಕಯ್ಯಗೌಡರು ಅವತ್ತಿನ ಸಮಯದಲ್ಲಿ ಇಲ್ಲಿ ಸ್ಥಳ ಕೊಟ್ಟು ಈ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ನಿರ್ಮಾಣ ಆಯಿತು. ಎಲ್ಲರೂ ಸುಮಾರು ಜನ ಇಲ್ಲಿ ಓದಿರುವವರಿದ್ದಾರೆ. ಇವತ್ತು ಇಲ್ಲಿನ ಸಮಸ್ಯೆಗಳು ನನ್ನ ಬಂದು ಕೇಳಿಕೊಂಡ್ರು ನಾನು ಒಂದೇ ಮಾತು ಹೇಳಿದ್ದೆ ನಮ್ಮ ಶಾಸಕರು ಇದನ್ನ ನೆರವೇರಿಸ್ಕೊಡ್ತಾರೆ, ಏನಿದ್ರು ಒಂದು ಅರ್ಜಿ ಕೊಡಿ ಅಂತ ಹೇಳಿದ್ದಾರೆ. ಸರ್ ಇಲ್ಲಿ ಸಮಾಜಗಳಲ್ಲಿನ ಮಹಿಳೆಯರು ಒಂದು ಅಷ್ಟು ಇದೆ ಸರ್, BCM ಅಷ್ಟು ಇದೆ, ಸುಮಾರು 500 ಜನ ಇಲ್ಲಿ 100 ಜನ ಇದ್ದಾರೆ. ಇನ್ನೊಂದು 300 ಜನ ಇಲ್ಲಿ ಶಾಲೆಗೆ ಬರ್ತಾರೆ. ಇಷ್ಟು ಜನ ಇಲ್ಲಿ ಮಾಡ್ಬೇಕು ಅಂದ್ರೆ ಇಲ್ಲಿ ಏಟಿಸ್ಕೊಂಡು ನಮ್ಮ ಗ್ರಾಮ ಪಂಚಾಯತಿ NRG ಕಾಂಪೌಂಡ್ ನಿರ್ಮಾಣ ಮಾಡ್ತಾರಲ್ಲ, ಶೌಚಾಲಯ ಇಲ್ಲವೇ ಇಲ್ಲ ಸರ್. ಇಲ್ಲಿ ಹುಡುಗಿಯರೆಲ್ಲ ಜಾಸ್ತಿ ಜನ ಇದ್ದಾರೆ, ಹುಡುಗರು ಶೌಚಾಲಯ ಎಲ್ಲ NRG ಮಾಡ್ಬೇಕು ಅಂದ್ರೆ ನಾವು ಒಂದೇ ದಿನದಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ನಾವು ಕೇಳಿದ್ರೆ ಆಗಲ್ಲ ಅಂತ ಹೇಳಿದ್ರು. ಏಟೆಡ್ ಸ್ಕೂಲ್ ನಾವೇನು ಕೊಡಲ್ಲ, ಮಾಮೂಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಅದು ಮಹಿಳಾ ಮತ್ತು ಮುಡುಗದ್ದು ಒಂದು ಶೌಚಾಲಯ ನಿರ್ಮಾಣ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಾಗ ನಾವು ಅಲ್ಲಿನ ಇಂಗ್ರಾಂಟ್ ಅಲ್ಲ ಸರ್, ಅಲ್ಲಿನ ಊರಿಂದ ಇಲ್ಲಿ ಪೈಪ್ ಲೈನ್ ಹಾಕ್ಸಿದೆ ಸರ್. ಅದು ನೀರು ಇಲ್ಲಿ ನೀರೇ ಬೀಳ್ತಾ ಇಲ್ಲ, ಅಲ್ಲಿ ಪೈಪ್ ಲೈನ್ ಹಾಕ್ಸ್ಕೊಂಡು ಬಂದಾಗ ಇವತ್ತು ಆ ಪೈಪ್ ಲೈನ್ ನೀರು ಕುಡಿತಾ ಇಲ್ಲ ಸರ್. ಈ ಇಷ್ಟೋ ಜನ ಮಕ್ಕಳು
ನೀವು ನಿಮ್ ಗಂಡ ಹಾಕಿರೋ ಬೈಕ್ ಅನ್ನ ನೀವು ಅದು ನನ್ನ ಗಂಡ ಕೊಡಿಸ್ಕೊಂಡು ಹೇಳ್ತೀನಿ. ಅದೇ ರೀತಿಯಾಗಿ ಈಗ ಡಿಸೆಂಬರ್ ಸ್ಟಾರ್ಟ್ ಆದ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಇಲ್ಲಿ ಟ್ಯೂಷನ್ ಇಟ್ಕೊಂತಾರೆ. ಇವರು ಆಚೆ ಇವರು ಅವರು ಹೋರಾಟದಲ್ಲಿ ಇರ್ಬೇಕಾಗ್ತದೆ. ಒಂದು ಐ ಮಾರ್ಕ್ಸ್ ಹೇಳಿ ಸರ್ ಅಲ್ಲಿಗೆ ಅಲ್ಲಿಗೆ ಬರ್ಬೇಕಾಗ್ತದೆ. ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ಒಂದು 8 ದಿನದಲ್ಲಿ ನನ್ನ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ನಮ್ಮ ಶಾಸಕರ ಆಶೀರ್ವಾದ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಕರೆಸ್ತೀವಿ ಕೈ ತಗೊಂಡು. ಅವತ್ತು ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಕಾರ್ಯಕ್ರಮಗಳು ನಾವೇನೇನು ಬೇಡಿಕೆ ಇಟ್ಕೊಂಡು ಅವತ್ತು ಮಾತಾಡ್ತೀವಿ ಸರ್. ಇವತ್ತು ಈ ಮೂರು ಒಂದು ಬೋರ್ ಆಗ್ಬೋದು, ಐ ಮಾಸ್ ಲೈಟ್ ಆಗ್ಬೋದು, ಮಹಿಳಾ ಮತ್ತು ಹುಡುಗರಿಗೆ ಶೌಚಾಲಯ ನಿರ್ಮಾಣ ಇದು ನಿಮ್ ಕಡೆಯಿಂದ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳಿಯಾಗಿ ನಿಮ್ಮನ್ನ ಕೋರ್ಕೊಂತ ನನ್ನ ಇವತ್ತು ಈ ವೈದ್ಯಕೀಯ ಆಸ್ಪತ್ರೆ ಎಲ್ಲಾ ಸಿಬ್ಬಂದಿ ವರ್ಗದವರೆಗೂ ಇಲ್ಲಿ ಬಂದು ನಮ್ಮ ಗ್ರಾಮ ಪಂಚಾಯತಿ ಮತ್ತು ದುರ್ಸಂಗ ವತಿಯಿಂದ ಎಲ್ಲರೂ ಬಂದಿದ್ದಾರೆ. ಈಗ ಚೆಕಪ್ ಮಾಡಿಸ್ಕೊಳ್ಳಿ. ಯಾವುದೇ ನಿಮಗೆ ಡಾಕ್ಟರ್ ಸ್ಪಂದಿಸಲಿಲ್ಲ ಅಂದ್ರೆ ಕೂಡ ನಮ್ಮ ಹತ್ರ ಬಂದ್ರೆ ನಮ್ಮ ಡಾಕ್ಟರ್ ನಂಬರ್ ನಮ್ಮ ಹತ್ರ ಇದೆ. ನಾವೇನು ಹೇಳಿದ್ರು ಕೂಡ ಡೈರೆಕ್ಟ್ ಆಗಿ ಅಲ್ಲಿಗೆ ಮಾತಾಡಿ ನಿಮ್ಗೆ ಇದ್ ಮಾಡ್ಕೊ ಅನುಕೂಲ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವೆಲ್ಲರೂ ನನಗೆ ನಾಲ್ಕು ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಹಂಸನ ವೆಂಕಟೇಶ್ ಗಂಡ ಬರಬೇಕಿದೆ ವೇದಿಕೆ ಹಂಸಂದ್ರ ವೆಂಕಟೇಶ್ ಅವರೇ ಹಾಗೂ ಅನೇಕ ಜನ ಇದ್ದಾರೆ. ವೆಂಕಟೇಶ್ ಅವರೇ ಅನೇಕರು ಲೀಡರ್ಸ್ ಇದ್ದಾರೆ, ಎಲ್ಲರ್ಸ್ ಬೇಜಾರು ಮಾಡ್ಕೊಂಡು ಇನ್ನು ಅನೇಕ ಕಾರ್ಯಕ್ರಮಗಳಿಂದ ಅವರನ್ನು ಮಾಡ್ಕೊಂಡು ಹೋಗ್ಬೇಕು. ಹಾಗೂ ಮಾಧ್ಯಮ ಪತ್ರಕರ್ತರು ಇದ್ದಾರೆ, ನಮ್ಮ ಶಾಲಾ ಮಕ್ಕಳೇ, ಈ ವೈದ್ಯಕೀಯ ಆಸ್ಪತ್ರೆ ಹಾಗೂ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ಸಮುದ್ರ ಆಶ್ರಮದಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇಟ್ಕೊಂಡಿದ್ದಾರೆ. ಇದು ಅಂಗೇಜಿ ಆಡಳಿತ ನಡೀತಾ ಇರ್ತದೆ. ಅದು ನಾವು ಸುಮಾರು ಕಡೆ ಉದ್ಘಾಟನೆ ಮಾಡಿದ್ದೀನಿ. ಇದು ವೈದ್ಯಕೀಯ ಕಾಲೇಜಿನಲ್ಲಿ ಬಹಳ ಪ್ರತಿಷ್ಠಿತವಾದ ಒಂದು ಆಸ್ಪತ್ರೆ. ಅವರ ಸಂಸ್ಥಾ ಕಾಲದಿಂದ ಆದಿಕೇಶ್ವರು ನಮ್ಮ ಸ್ನೇಹಿತರು, ಈಗ ಅವರ ಜೊತೆ ಇಲ್ಲ. ಹಾಗಾಗಿ ಅವರ ಮಾಡಲು ಕಾಲೇಜ್ ನಡೆಸ್ತಾ ಇದ್ದಾರೆ. ಇಂದು ಹಳ್ಳಿ ಕಡೆ ಬಂದು ರಂಗಾಡಲ್ಲಿ ಇವರು ಒಂದು ಜನರಿಗೆ ಇಷ್ಟೊಂದು ಅನುಕೂಲ ಮಾಡಿ ಕ್ಯಾಂಪ್ ಮಾಡಿ ಅನೇಕ ರೋಗ ಉಜ್ಜಿ ಹೃದಯ ರೋಗ ಇರ್ಬೋದು, ನರರೋಗ ಇರ್ಬೋದು, ಆಮೇಲೆ ಕಿಡ್ನಿ ಕಲ್ಲು, ಕ್ಯಾನ್ಸರ್ ಕಾಯಿಲೆ, ಇಮ್ಯುನೇಷನ್ಸ್ ಇದ್ದಾರೆ. ಎಲ್ಲಾ ಒಂದು ಕಾಯಿಲೆಗಳಿಗೂ ಟ್ರೀಟ್ಮೆಂಟ್ ಇದೆ, ಚೆಕಪ್ ಮಾಡ್ತಾರೆ, ರೆಫರ್ ಮಾಡ್ತಾರೆ, ಇದ್ರ ಕಡೆ ಹೋಗಿ ಉತ್ತಮವಾದ ಚಿಕಿತ್ಸೆಗೆ ಅಂತ ಹೇಳ್ತಾರೆ. ಅದು ಸಾಕಷ್ಟು ಮಾಡ್ಕೊಂಡು ಎಲ್ಲ ಎಕ್ಸ್ಪರ್ಟ್ಸ್ ಅವರೆಲ್ಲ ವೈದ್ಯಕೀಯ ಕಾಲೇಜು ಎಕ್ಸ್ಪರ್ಟ್ ಎಕ್ಸ್ಪೀರಿಯನ್ಸ್ ಬಹಳ ಇದೆ ಅವ್ರಿಗೆ. ಯಾಕಂದ್ರೆ ಇಲ್ಲೊಂದು ಸ್ಥಾಪನೆ ಮಾಡಿದ್ರೆ ಸುಮಾರು 20 ವರ್ಷ ಆಗಿದೆ ಕಾಲೇಜು. ಹೀಗಾಗಿ ನಮ್ಮ ಗದಗಲ್ಲಿ ಏನೇ ಕೆಲಸ ಮಾಡಿದ್ರು ಒಂದು ಸಿಸ್ಟಮ್ ಪ್ರೂವ್ ಮಾಡ್ತಾರೆ ನಮ್ಮ ಜಗದೀಶ್ ಅವರು. ಹಾಗಾಗಿ ಅವರು ಸಕ್ಸಸ್ ಆಗುತ್ತೆ ಜೀವನದಲ್ಲಿ. ಮೊದಲೇ ಅವರು ವಿಚಾರ ಮಾಡಬೇಕಾಗಿತ್ತು ಆಗಿಲ್ಲ, ಈಗ ಆದರೂ ಸೆಕೆಂಡ್ ಟರ್ಮ್ ಆದರೂ 2 ವರ್ಷದಲ್ಲಿ ಆಗಿದ್ದಾರೆ. ಅವರು ಇನ್ನೂ ಒಂದು ದಿವಸ ವೇಸ್ಟ್ ಮಾಡ್ತಾರೆ ನಮ್ಗೆ ಗೊತ್ತಿದ್ದಂಗೆ. ನನ್ನೂ ಬಿಡಲ್ಲ ಅನ್ಸುತ್ತೆ ದಿವಸ ಏನಾದರೂ ಡಿಮ್ಯಾಂಡ್ ಇಟ್ಟಿರ್ತಾರೆ ಅಂದ್ರೆ ಅವ್ರ ಡಿಮ್ಯಾಂಡ್ ಅವ್ರ ಸ್ವಂತಕ್ಕೆ ಕೇಳಲ್ಲ. ಅಭಿವೃದ್ಧಿ 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 ಅವ್ರ ಕಾಲಾವಧಿಯಲ್ಲಿ ನಮಗೊಂದು ನಮಗೆ ಈ ಒಂದು ಪಂಚಾಯಿತಿ ಆದರ್ಶ ಪಂಚಾಯಿತಿ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಇದನ್ನ ಸಾರ್ವಜನಿಕರು ಸದುಪಯೋಗಪಡಿಸ್ಕೊಳ್ಬೇಕು, ಈ ಶಿಬಿರದಲ್ಲಿ ಬರಬೇಕು. ಪ್ರಚಾರ ಚೆನ್ನಾಗಿ ಆಗಿದೆ ಅಂತ ಕಾಣುತ್ತೆ ಎಲ್ಲ ಕಡೆನು, ಎಲ್ಲ ಪ್ರಚಾರ ನಡೀತಾ ಇದೆ. ಆಮೇಲೆ ಇದು ಒಂದು ಸಂಸ್ಥೆ ಜಾಗ ವೆಂಕಟೇಗೌಡರು ದೇವರ ಶ್ರೀ ವೆಂಕಟೇಗೌಡರು ಮತ್ತು ಮಕ್ಕಳು ಕೊಟ್ಟಿರೋದು ರಿಯಲಿ ಅಪ್ರಿಷಿಯೇಟ್ ಮಾಡ್ಬೇಕು. ಅವ್ರು 4-5 ಎಕರೆ ಅಂತ ಕಾಣುತ್ತೆ ಜಾಗ ರೋಡ್ ಸೈಡು ಬಹಳ ಅವತ್ತು ಹೊರಗಡೆ ಬಂದಿಲ್ಲ. ನನಗೆ ಖುಷಿ ಆಯ್ತು ಯಾಕಂದ್ರೆ ನಮ್ದು ಹೈಸ್ಕೂಲ್ ಇದೆ ಬಾಬುಡಿ ನಮ್ಮ ಮಾವನವ್ರು, ಅದು ನಾನೇ ಎಡಿಟ್ ಮಾಡಿಸ್ಕೊಟ್ಟೆ 97-98 ಮೂರು ಹೈಸ್ಕೂಲ್ ನಡೀತಾ ಇದೆ. 83 ಓಪನ್ ಆಗಿತ್ತು, 97 ನಾವು 83 97-98 ನಾನೇ ಓಡಾಡಿ ಅನ್ಸುತ್ತೆ ಮೂರು ಹೈಸ್ಕೂಲ್ ಅಂದ್ರೆ ನಾನು ಎಡಿಟ್ ಮಾಡಿಸಿದೀನಿ. ಹಾಗಾಗಿ ಸ್ಕೂಲ್ ಬಗ್ಗೆ ನಡೆಸಿದ್ದೆ ಚೆನ್ನಾಗಿ ಗೊತ್ತಿದೆ. ಮಾಸ್ಕ್ ಎಷ್ಟು ಕಷ್ಟ ಅಂದ್ರೆ ಪಾಕೆಟ್ ಮಾಡಿ ನಾನೇ ಕೊಡ್ತಾರೆ ಟೀಚರ್ಸ್ಗೆ, ಅವಾಗ ದುಡ್ಡಿರ್ತಾರೆ ನೀವು ಅದೇ ಮಾಡಿರ್ತಾರೆ. ಅವಾಗ ಎಲ್ಲಿಂದ ಕೊಡಬೇಕಾಯ್ತು ಬಸ್ ಚಾರ್ಜ್ಗೆ ಟೀಚರ್ಸ್ ಬರ್ತಾ ಇರಲಿಲ್ಲ. ಅವಾಗ ಎಸ್ ಎಲ್ ಸಿ ಮ್ಯಾಥ್ಸ್ ಇಂಗ್ಲೀಷ್ ಅವರೆಲ್ಲ ಬಹಳ ಕಷ್ಟ ಇಟ್ಕೋಬೇಕಾಯ್ತು ಅಲ್ವಾ. ಹಾಗಾಗಿ ಎಲ್ಲ ಈ ಸ್ಟಾಫ್ ಸ್ಯಾಲ್ರಿ ಬರ್ತದೆ ಅಂದ್ರೆ ಭಾರತೀಯ ಗೌರ್ಮೆಂಟ್ ಟೀಚರ್ಸ್. ಸೊ ಈಗ ಇವೊಂದು ವಾತಾವರಣ ಚೆನ್ನಾಗಿದೆ, ಮರ ಗಿಡ ಇದೆ, ಬಾಲಕ ಬಾಲಕಿಯರ ಒಂದು ವಿದ್ಯಾರ್ಥಿ ಏನಿದೆ ಅಂದ್ರೆ ಕೊರತೆ ಇದೆ. ನಿಮ್ಗೆ ಏನಂದ್ರೆ ಮೂಲಭೂತ ಸೌಕರ್ಯ ಕೊರತೆ, ಪೈಪ್ ಲೈನ್ ಹಾಕಿ ನೀರು ಕೊಟ್ಟಿದೆ ಅಂದ್ರೆ ಜಗದೀಶ್ ಅಲ್ವಾ. ಈಗ ನೀವು ಕೇಳಿದ್ರು 9 ಮಾಸ್ತು ಆಮೇಲೆ ಒಂದು ಬೋರು ಆಮೇಲೆ ಶೌಚಾಲಯ ಇಷ್ಟು ನಾನು ಮಾಡಿಸ್ಕೊಡ್ತೀನಿ ಆದಷ್ಟು ಇಂಥ ಕೆಲಸ ಮಾಡ್ಬೇಕಾದ್ರೆ ಸುಮ್ಮನೆ ಹೇಳ್ಬಿಟ್ಟು ಮಾತುಗಳಲ್ಲಿ ಹೇಳ್ಕೊಂಡು
ಇಲ್ಲಿ ಒಂದು ಮಾಸ್ಟರ್ ಕೊಟ್ಕೊಂಡು ಹೋಗ್ಬಿಟ್ಟದಲ್ಲ, ಇಂಥ ಕಡೆ ಮಾಡಿದ್ರೆ ಹೆಸರು ನಾನು ಏನು ಹೇಳ್ತೀನಿ, ನಾನು ಹೇಳಿದ್ದು ಮಾಡೇ ಮಾಡ್ತೀನಿ. ಈ ಶಾಲೆಯಲ್ಲಿ ಇಷ್ಟು ಬೇಕಾದ್ರೆ ಇಷ್ಟು ಚೆನ್ನಾಗಿ ಕಷ್ಟಪಟ್ಟರೆ ನಿರ್ಮಾಣ ಮಾಡಿ ಅಂತ ಕಡೆ ಜಗದೀಶ್ ಹೋಗಿ ಈಗ ಜಗದೀಶ್ ಬೇರೆಯವರು ಎಲ್ಲ ಶಿಕ್ಷಣ ತಿಳ್ಕೊಂಡಿದ್ದಾರೆ ಆ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಅವ್ರೇನೆ ಮಾತಾಡೋ ಶೈಲಿ ಕಾರ್ಯ ಶೈಲಿ ಅವೆಲ್ಲ ನೋಡಿದ್ರೆ ನಿಮ್ಗೆ ಬಹಳ ಇಷ್ಟ ಆಗ್ತದೆ. ಏನೋ ಅದೃಷ್ಟ ಮಾಡಿದ್ದಾರೆ ಕೊಲ್ಲಾರಿ ಪಂಚಾಯತ್ ಅವರಿಂದ ಚೇರ್ಮನ್ ಅಧ್ಯಕ್ಷತೆ ಪಡೆದಕ್ಕೆ. ಅದೇನು ಈ ಒಂದು ಪಂಚಾಯತ್ನಲ್ಲಿ ಏನ ಮುಂದೆ ಕಾರ್ಯ ಗಮನದಲ್ಲಿ ಈಗಾಗಲೇ ಸುಮಾರು ಮಾಡಿದ್ದೀನಿ, ಮುಳುಗಿದ್ದೆಲ್ಲ ಕೊಟ್ಟಿ ಮಾಡಿ ಇದು 30 ಪಂಚಾಯತ್ ಇರುವ ಸಮಾನವಾಗಿ ನಾನು ಅನುದಾನ ಹಂಚಿಕೆ ಮಾಡಿದ್ದೀನಿ. ಏನ್ ಕೆಲಸ ಆಗಿದೆ ಅನ್ನೋದನ್ನ ನಮ್ಮ ಜನಕ್ಕೆ ಎಲ್ಲ ಗೊತ್ತಿದೆ. ಅದನ್ನ ನಾನೇನು ಹೇಳ್ಕೊಳಕ್ಕೋದ್ರೆ ಅತಿಶಯೋಕ್ತಿ ಆಗ್ಬೋದು, ನನ್ನ ನಾನೇ ಗ್ರಂಥ ಕೊಡೋದಕ್ಕಾಗಿಲ್ಲ, ನಿಮ್ ಬಾಯಿಗಳು ಬರ್ಬೇಕು. ಸೀನಣ್ಣರು ಈಗ ಕೆಲಸಗಳು ಆಗ್ತಾ ಇದೆ, ಅವ್ರು ಹೇಳೋ ಮಾತಾಡೋದು ಮುಖ್ಯಂತ ಮಾತಾಡೋದು. ಆದ್ರೆ ಇಂಥ ದೊಡ್ಡವರು ಒಂದು ಅಚ್ಚ ನಮ್ಮ ಬಗ್ಗೆ ಮಾತಾಡ್ಬಿಟ್ರೆ ಅಷ್ಟೇ ಸಾಕು, ನಮ್ಗೆ ಎಷ್ಟೋ ಸಂತೋಷ ಆಗ್ತದೆ. ನಾವು ಮಾಡಿದ ಕೆಲಸಗಳಿಗೆ ಯಾರ ನಾಲ್ಕು ಜನ ಹೊರಡಬೇಕಷ್ಟೇ, ಆಗ ನಮ್ಗೆ ಖುಷಿ ಮಾಡಿದೀನಿ ಅಂತ. ಬಾಳೆ ಶಶಿ ನಡೆ ಹೊಸ ಹೋಗ್ಬಿಟ್ಟು ಕಾಲ ಮಾಡ್ಕೊಂಡು ಅದಕ್ಕೆ ಸತ್ಯ ಮಾಡಿ ಬೇಜಾರಾಗ್ತದೆ. ಏನ್ ಕೇಳಿದ್ರು ನ್ಯಾಯಬದ್ಧವಾಗಿ ಏನ್ ಮಾಡಿದ್ವಿ ಅದನ್ನ ಹೇಳಿ ಅಭಿಷೇಕ್ ಮಾಡಿ. ಆದ್ರೆ ಈ ಹೊಟ್ಟೆ ಹೋಗಿ ಮಾಡೋದು ಇಲ್ಲಾಂದ್ರೆ ಮಾಡಿ, ನಿಮ್ಗೆ ಅಧಿಕಾರ ಇದೆ ತಾಲೂಕು ಪಂಚಾಯತ್ ಇದೆ ತಾಲೂಕು ಪಂಚಾಯತ್ ಮಾಡಿ, ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೆಲಸ ಮಾಡಿ, ಗ್ರಾಮ ಪಂಚಾಯತ್ ಇದೆ ಅವರಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೆಂಬರ್ಗೆ ಕೆಲಸ ಮಾಡಿ ಬೇಡ. ಅದ್ರ ಮೇಲೆ ನಾನಿದ್ದೀನಿ ಕೋಪರೇಟ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಒಬ್ಬರು ಮಾಡ್ಕೊಂಡು ಅದೇ ಕಡೆ ಗಮನಾರ್ಸನ. ಆಮೇಲೆ ಮಕ್ಕಳಿಗೆ ರಿಸಲ್ಟ್ ಸಾಯಂಕಾಲ ಬಿಟ್ಟು ಅಂತ ನಾನು ಯಾರೇ ಕೇಳಿಕೊಟ್ಟು 2 ಗಂಟೆ ಬೇಡ, ಕೊನೆಯ ಎಲೆಕ್ಷನ್ಸ್ ಬಂದು ಕೊನೆಯಿಂದ ಆಗೋವರೆಗೂ ಎಷ್ಟೊತ್ತಾದ್ರಾಗಿ ಸಾಯಂಕಾಲ 6 ಅಲ್ಲ 7 ಅಲ್ಲ ಅಲ್ಲಿವರೆಗೂ ರಿಸಲ್ಟ್ ಅಂತ ನಮ್ಮ ಅರ್ಪಾಯದಲ್ಲಿ ಸಿ ವೆಂಕಟೇಗೌಡರಿಗೆ ಸ್ವರ್ಗದಲ್ಲಿದ್ದಾರೆ ಅವ್ರು ಒಂದು ಸಲಾಮ್ ಹೇಳ್ತಾ. ಯಾಕಂದ್ರೆ ಈ ಜಾಗ ಕೊಟ್ಟಿದ್ದಾರೆ ಯಾರು ನಿಮ್ಗೆ ಕೊಡ್ತಾರೆ ಈ ಕಾಲದಲ್ಲಿ ದಾನ, ಇಲ್ಲಿ ಯಾರು ದಾನ ಮಾಡಲ್ಲ, ನಾಕಪ್ಪ ಕೊಡಬೇಕು ನಾವೇ ನಾಟಕ ಕೊಡಬೇಕು. ಅವ್ರು ಕೊಟ್ಟಿದ್ದು ನೆನೆಸ್ಕೊಂಡು ಎಷ್ಟೋ ಜನ ಮಕ್ಕಳಿಗೆ ಓದಿ ವಿದ್ಯಾವಂತರಾಗಿ ಉದ್ಯೋಗಸ್ಥರಾಗಿ ತನ್ನ ತಂದೆ ತಾಯಿಯನ್ನ ಎಲ್ಲರೂ ಸಾಕು ಮಟ್ಟಕ್ಕೆ ನೀವು ಬಂದಿದ್ದಾರೆ. ಈಗ ಸಂಸ್ಥೆ ಹಳೇದಾಗಿದೆ ನೋಡಿ, ಈಗ 83 ಸಾಧನೆ ಮಾಡಿದ್ರೆ ಅಷ್ಟು ವರ್ಷ ಈ ತಮಾಷೆ ನಾನು ಆಸೆ ಹೀಗಾಗಿ ನಮ್ಮ ಶೌಚಾಲಯ ಐಮಾಸು ಇಷ್ಟು ನಾನು ಅಂತ ಆದಷ್ಟು ಬೇಗ ನಿಮಗೆ ಆಶ್ಚರ್ಯ ಆಗುವ ಅಷ್ಟು ವೇಗದ ನಾನು ಮಾಡಿಸ್ತೀನಿ. ಲಾಸ್ಟ್ 6 ಮಂತ್ಸ್ 20 ರನ್ ಸಿಗ್ತದ ಮಾತು ಇದ್ದಂತೆ ಇದ ಶತ್ರು ಇದ್ರೆ ನಾವು ಚೆನ್ನಾಗಿ ಕಲಿತೀವಿ. ನಾಳೆ ಏನಾಗುತ್ತೋ ಏನಾಗುತ್ತೋ ತೊಂದರೆ ಅನ್ನೋದು ಎಚ್ಚರಿಕೆ ಆಗ್ತದೆ. ಅದನ್ನ ನಾನು ಯಾಕೆ ಎಷ್ಟು ಜನ ಕೇಳ್ತಾರೆ ನಿಮ್ದು ಸೀಕ್ರೆಟ್ ಆಫ್ ಸಕ್ಸಸ್ ಏನು, ನೀವ್ ಹೆಂಗೆ ಇಷ್ಟೊಂದು ಮಟ್ಟಕ್ಕೆ ಬಂದಿದ್ರೆ ನನ್ನ ಶತ್ರುಗಳಪ್ಪ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರು ಕಲ್ಯಾಣಿ ವೆಂಕಟೇಶ್ ಅವರು ಹಾಗೂ ನಮ್ಮ ಎಲ್ಲ ಇವರು ದಿವಸ ನಾನು ಮಾತನಾಡ್ತೀನಿ. ಜೈ ಜಗನ್ನಾಥ.